ಚಿನ್ನದಂತಹ ಚಂದಾದಾರರಿಗೆ ಚಂದದ ರಾಣ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕತೆಗೂ ಮುನ್ನ ಒಂದು ಸಣ್ಣ ನೀತಿಯ ಮಾತ್ರ ಲಕ್ಸುರಿ ಅಂಡ್ ಲೈಸ್ ಟ್ರೂತ್ ಅಂಡ್ ಸಿಂಪ್ಲಿಸಿಟಿ ಯಾವುದು ನಮ್ಗೆ ಹಿತಕರ ಲಕ್ಸುರಿ ಮತ್ತು ಸುಳ್ಳು ಒಂದು ಕಡೆ ಇಟ್ಕೊಳ್ಳಿ ಸರಳತೆ ಮತ್ತು ಸತ್ಯ ಒಂದು ಕಡೆ ಹೇಳ್ಕೊಳ್ಳಿ ಲಕ್ಸುರಿ ಅಂದರೆ ಅದನ್ನು ಮೈಂಟೇನ್ ಮಾಡೋದು ಕಷ್ಟ ಸುಳ್ಳು ಅಂದರೆ ಅದನ್ನು ಮುಚ್ಚಿಡೋದು ಕಷ್ಟ ಮೇಂಟೈನ್ ಮಾಡೋದು ಲಗ್ಸುರಿನ ಮೇಂಟೈನ್ ಮಾಡೋದು ಕಷ್ಟ ಸುಳ್ಳನ್ನ ಮುಚ್ಚಿಡೋದು ಕಷ್ಟ ಸುಳ್ಳು ಯಾವತ್ತಿದ್ರೂ ಸುಳ್ಳೇ ಆ ಕಾರಣಕ್ಕೆ ಅವೆರಡೂ ಸರಿಯಿಲ್ಲ ಅದರ ಬದಲು ಸರಳತೆ ಮತ್ತು ಸತ್ಯ ಸರಳವಾಗಿರೋದು ಸರಳವಾದಷ್ಟೇ ಸುಲಭ ಸತ್ಯವಾಗಿರೋದು ಯಾವತ್ತಿದ್ರೂ ಅದು ಒಳ್ಳೆಯದೇ ಅದು ಯಾವತ್ತೂ ನಮ್ಮನ್ನು ಕಾಪಾಡುತ್ತೆ ಆ ಕಾರಣಕ್ಕೆ ಲಗ್ಸುರಿ ಲೈಸ್ ಸರಿ ಸರಿತನ ಮತ್ತು ಸುಳ್ಳು ದೂರಕ್ಕೆ ಸರಿಸಿ ಸರಳತೆ ಮತ್ತು ಸತ್ಯನ ನಾವು ಮೈಗೂಡಿಸ್ಕೋಬೇಕು ಇಂಥ ಒಂದು ಅರ್ಥಗರ್ಭಿತವಾದ ಸಾಲುಗಳನ್ನ ನಮ್ಮ ರನ್ಯೂಸ್ ಚಾನೆಲ್ನ ವೀಕ್ಷಕರಾದ ಮತ್ತು ನಮ್ಮ ಚಾನಲ್ನ ಬಹಳವಾಗಿ ಮೆಚ್ಚಿ ನಿತ್ಯ ನೋಡೋವಂಥ ವ್ಯಕ್ತಿ ಯು ಕೆ ನನಗೆ ನಾನು ಕಳಿಸಿದರು ಸಿರಾಜ್ ಅಂತ ನಮ್ಮ ಚಾನಲ್ ಬಗ್ಗೆ ಆಗಬೇಕು ಇನ್ನೂ ಹೆಚ್ಚಿಗೆ ಇಂಪ್ರೂವ್ ಅಂತ ಒಂದು ಅಭಿಲಾಷೆ ಇಟ್ಕೊಂಡಂಥ ಉತ್ತಮ ಹೃದಯ ಉಳ್ಳಂಥ ವ್ಯಕ್ತಿ ಸಿರಾಜ್ ಫ್ರಮ್ ಯು ಕೆ ತಿಮ್ಮೇನಹಳ್ಳಿಯಿಂದ ನೋಡ್ತಾ ಇದ್ದಾರಂತೆ ವೀಕ್ಷಕರೇ ಹಾಗೆ ಹೇಳ್ಬೇಕಾದ್ರೆ ಇದು ನಮ್ಮದು ಚಾನಲ್ಲು ಯು ಕೆ ಅಮೇರಿಕಾ ಅಲ್ಲಿ ನಯಾಗರ ಫಾಲ್ಸ್ ದೇವಸ್ಥಾನ ಇದೆ ಅಂಥದ್ದೆಲ್ಲ ನಾನು ಹೋಗಲಿ ಅವತ್ತು ಅಲ್ಲಿ 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 ಅಲ್ಲಿರೋರು ಮತ್ತು ಇದು ದುಬೈ ಇಸ್ರೇಲು ಇತ್ತೀಚೆಗೆ ಅವರು ಕರೆ ಮಾಡಿದರು ಅವರು ದುಡಿತಾ ಇರೋದು ಹೀಗೆ ಹಲವು ಕೆಲವು ಅಲ್ಲ ಕೆಲವು ದೇಶಗಳಲ್ಲಿ ನಮ್ಮ ರಾಣಿ ನೋಡ್ತಾ ನೋಡ್ತಾ ಇರೋದು ನೋಡಿ ಮೆಚ್ಚುಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ವಾಟ್ಸಪ್ಪಲ್ಲೂ ಮತ್ತೊಂದ್ರಲ್ಲೂ ಎಲ್ಲಾದರೂ ಆಸ್ಟ್ರೇಲಿಯಾದಲ್ಲೂ ಅಷ್ಟೇ ಓಕೆ ಈ ನಾನು ಅವ್ರನ್ನೆಲ್ಲ ಕೇಳಿದೆ ಅಲ್ಲ ಸ್ವಾಮಿ ನಿಮಗೂ ನಿಮ್ಮ ವೃತ್ತಿಗೂ ನಿಮ್ಮ ಬದುಕುಗೂ ಈ ನಾನು ಹೇಳೋ ಕತೆಗಳಿಗೂ ಹೆಚ್ಚು ಕಮ್ಮಿ ಇದು ನಾನು ಹೇಳ್ತಾ ಇರೋದು ತಿಮ್ಮೇನಹಳ್ಳಿಯಿಂದ ನೀವು ಅವ್ರಿಗೆ ತಿಮ್ಮೆನಳ್ಳಿ ಎಲ್ಲಿದೆ ತಮ್ಮ ಯಾರು ಗೋವಿಂದ ಯಾರು ಅದು ಏನು ಎತ್ತ ಏನೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಸಂಬಂಧವೂ ಇಲ್ಲ ಅವ್ರಿಗೆ ಎಲ್ಲ ಎಜುಕೇಟೆಡ್ಸು ಒಳ್ಳೆ ಕೆಲಸಗಳಲ್ಲಿರೋರು ಅವ್ರ ವಿಷಯನೇ ಗೊತ್ತಿಲ್ಲ ಆದರೂ ಯಾಕೆ ಆಸಕ್ತಿ ನಮ್ಮ ರಾಣಿಯೋಸ್ ಬಗ್ಗೆ ಯಾಕೆ ನೋಡ್ತಾರೆ ನೋಡೋ ಆಗ ಅವ್ರನ್ನ ಏನು ಮಾಡುತ್ತೆ ಯಾವ ಕಾರಣದಿಂದ ಅವ್ರು ನೋಡ್ತಾರೆ ಯಾವ ಕಾರಣಕ್ಕೆ ಅವರು ಅವ್ರಿಗೆ ಆ ಸೆಳೆತ ಬದಿ ಅಂತ ಎಲ್ಲರೂ ಪ್ರಶ್ನೆ ಮಾಡಿದೆ ಒಂದು ಒಂದು ಬಾರಿ ಎಲ್ಲರಲ್ಲೂ ಬಂದಂತಹ ಒಂದು ಕಾಮನ್ ಆನ್ಸರ್ ಒಂದೇ ಉತ್ತರ ಎಲ್ಲರಲ್ಲೂ ಬಂದಿದ್ದು ಅಂದರೆ ಏನು ಇರ್ಬೋದು ವೀಕ್ಷಕರ ಅವ್ರು ಹೇಳಿದ್ದು ಒಂದೇ ಸರ್ ಅದೇನು ಯಾವ ಊರು ಯಾವ ಏನು ಬದಲು ಏನು ಗೊತ್ತಿಲ್ಲ ಹಾಕ್ಕೊಂಡು ಕೂತ್ಕೋತೀವಿ ಡ್ಯೂಟಿಯಿಂದ ಬಂದ ತಕ್ಷಣ ಕತೆ ನೀವು ಹೇಳ್ತಾ ಇರ್ತೀರಿ ನಿಮ್ಮ ಧ್ವನಿ ಕೇಳಿಸ್ತಾ ಇರುತ್ತೆ ನಮ್ಮ ಕಣ್ಮುಂದೆ ಆ ಚಿತ್ರಗಳು ಆ ದೃಶ್ಯಗಳು ಹೋಗ್ತಾ ಇರುತ್ತೆ ಆ ಕಾರಣಕ್ಕೆ ನಾವು ನಿಮ್ಮದು ನೋಡೋದು ಇನ್ನೇ ನಮಗೆ ಅದು ಯಾವ ಊರು ಯಾರು ಏನು ಕಂಡು ನಮ್ಗೆ ಅದು ಗೊತ್ತಿಲ್ಲ ದೃಶ್ಯಗಳಾಗೆ ಮೂವ್ ಆಗುತ್ತಂತೆ ಆ ಥರ ಅವರು ಅಷ್ಟು ದೇಶ ಕೆಲವೊಂದು ದೇಶಗಳಲ್ಲಿ ನೋಡ್ತಾ ಇರತಕ್ಕಂಥ ವ್ಯಕ್ತಿಗಳು ನನಗೆ ವಿಚಾರ ಹೇಳಿದ್ದು ಏನೋ ವೀಕ್ಷಕರೇ ಎಲ್ಲವೂ ನಿಮ್ಮ ಕೃಪೆ ಇನ್ನೂ ನಿಮ್ಮ ಎಲ್ರಿಗೂ ರಾಣೂಸ್ ಬಗ್ಗೆ ಹೆಚ್ಚೆಚ್ಚು ಆಶ್ ನಿಮ್ಮ ಆಶೀರ್ವಾದ ಇರೋ ರಾಣಿಯೂಸ್ ಮೇಲೆ ನಿಮ್ಮ ಕೃಪಾ ಕಟಾಕ್ಷ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೋತೀನಿ ಹಾಗೆ ಸಬ್ಸ್ಕ್ರಿಪ್ಷನ್ನು ಇನ್ನೂ ಸ್ವಲ್ಪ ಹೆಚ್ಚಾಗಬೇಕು ಏನೇ ಇದ್ದರೂ ನಮ್ಮ ನನ್ನ ತಿದ್ದಿ ತೀಡಿ ಯಾವತ್ತೂ ನಾನು ನಿಮ್ಮ ಸೇವಕ ಓಕೆ ವೀಕ್ಷಕರೇ ತುಂಬ ತಡವಾಗಿ ವಿಲ್ ಫಾಸ್ಟ್ ಮುಟ್ಟಿದ ಸ್ಟೋರಿ ಗೆರೆ ಭೂಗತ ಜಗತ್ತು ಭಾಗ ಎಂಟು ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ನಿಮ್ಗೆ ಹೇಳಿದ್ದೆ ಸೀನಾ ಜೈಲ್ ಸೇರಿರ್ತಾನೆ ಅಂತ ಕಳೆದ ಸಂಚಿಕೆಯಲ್ಲಿ ಒಂದು ಕ್ಯಾರೆಕ್ಟ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಆ ನಂತರ ಸೀನಾ ಜೈಲಿಗೆ ಕೋರ್ಟ್ಗೆ ಸರೆಂಡರ್ ಆಗುವ ವಿಚಾರ ಹೇಳಬೇಕಾಗಿತ್ತು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಎಂಥ ಕ್ಯಾರೆಕ್ಟರ್ ಅಂದರೆ ಫಾಸ್ಟಾಗಿ ಬರುತ್ತೆ ಆ ಕ್ಯಾರೆಕ್ಟರು ದುರಂತ ಅಂದರೆ ಅಷ್ಟೇ ಫಾಸ್ಟ್ ಹೋಗುತ್ತೆ ಆ ಕ್ಯಾರೆಕ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಯಾರದು ಯಾವ ಕ್ಯಾರೆಕ್ಟರು ಯಾವುದು ಅಂದರೆ ಅದುವೆ ರೇಣುಕಾ ಅಲಿಯಾಸ್ ರೋಹಿತ್ ಗೌಡ ವೀಕ್ಷಕರೇ ಫೋಟೋ ನೋಡೋರು ಏನು ಸ್ಟೈಲಿಶ್ ಹುಡುಗ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅಂದರೆ ರೌಡಿಗಳ ಕಥೆಯಲ್ಲಿ ಬರ್ತಕ್ಕಂಥವ್ರು ಎಲ್ಲರೂ ರೌಡಿಗಳಲ್ಲ ಯಾಕಂದರೆ ರೌಡಿ ಲೋಕ ಅಂತಂದ್ರೆ ಪ್ರತ್ಯೇಕವಾದ ಅದೇನು ಸಪ್ರೇಟ್ ಲೋಕ ಏನಿಲ್ಲ ಅದು ನಾವು ನೀವು ಇರ್ತಕ್ಕಂಥ ಸಮಾಜದಲ್ಲಿ ಕೆಲವೊಂದು ಸಾಂದರ್ಭಿಕ ಸಂದರ್ಭದಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ಈ ರೇಣುಕಾ ಅಲಿಯಾಸ್ ರೋಹಿತ್ ಗೌಡ ಖಂಡಿತ ರೌಡಿ ಅಲ್ಲ ಆದರೂ ಅವನ ಹೆಸರು ಯಾಕೆ ಬರುತ್ತೆ ಅವನು ಸಹ ಒಂದು ಹಂತದಲ್ಲಿ ಈ ಕಥೆನಲ್ಲಿ ಯಾಕೆ ಪಾತ್ರವಾಗ್ತಾನೆ ಅಂದರೆ ರೋಹಿತ್ ಗೌಡ ಬಂದು ಈಸ್ ಎ ಬಿಸ್ನೆಸ್ ಮ್ಯಾನ್ ಅಂದರೆ ಏನಂತೀರಪ್ಪ ಅದು ರಿಯಲ್ ಎಸ್ಟೇಟ್ ಜಮೀನು ತಗೊಳ್ಳೋದು ಮಾರೋದು ಇನ್ನೊಂದು ಲಿಟಿಗೇಷನ್ ಮತ್ತೊಂದು ಸೊ ಯೂಶ್ವಲಿ ಅವು ಈ ಕತೆ ನಡೆಯೋ ಟೈಮು ಕೂಡ ರಿಯಲ್ ಎಸ್ಟೇಟ್ ಬೂಮ್ ಇದ್ದಂಥ ಟೈಮ್ ಸೊ ರೋಹಿತ್ ಅಲಿಯಾಸ್ ರೇಣುಕಾ ಅಲಿಯಾಸ್ ರೋಹಿತ್ ಗೌಡನಿಗೆ ಬೆತ್ತನಗೆರೆ ಸೀನ ಪರಿಚಯ ಆಗಿರ್ತಾನೆ ಸಾಮಾನ್ಯ ರಿಯಲ್ ಎಸ್ಟೇಟ್ ಮಾಡೋರು ರೌಡಿಗಳ ಹತ್ರ ಒಂದು ಸ್ವಲ್ಪ ಟಚ್ ಇಕ್ಕೊಂಡಿರ್ತಾರೆ ಏನೋ ಹುಡುಗರು ಕಳಿಸಿ ಅದು ಇದು ಅದೇ ಒಂದು ಲೋಕ ಬಿಡಿ ಹಂಗೆ ಯಾಕೆ ಹಂಗೇನು ಗೊತ್ತಿಲ್ಲ ಅವರು ಸೊ ಬೆತ್ತನಗೆರೆ ಸೀನಿಗೆ ಪರಿಚಯ ಆಗಿರ್ತಾನೆ ಬರೀ ಪರಿಚಯ ಅಲ್ಲ ಲೆಕ್ಕ ಹಾಕ್ಕೊಳ್ಳಿ ಅವತ್ತಿನ ಕಾಲಕ್ಕೆ ಡಬ್ಬಲ್ ಆಗಿ ಇಡೀ ಊರಿಗೆ ಊರೇ ತಿರುಗಿಬಿದ್ದು ಆಕ್ರೋಶಗೊಂಡು ಸೀನನನ್ನು ಬಂಧಿಸಲೇಬೇಕು ಸೀನನ ಮುಂಚೆ ಬಂಧಿಸಿದ್ರೆ ಎರಡು ಮರ್ಡರ್ ಆಗ್ತಾ ಇರಲಿಲ್ಲ ಅಂತ ಆಕ್ರೋಶದಿಂದ ಇರ್ತಾರೆ ಈ ಪೊಲೀಸ್ ಇಲಾಖೆ ಹುಡುಕ್ತಾ ಇರ್ತಾರೆ ಅಂಥ ಟೈಮಲ್ಲಿ ಸೀನನಿಗೆ ಅಪ್ಸ್ಕ್ಯಾಂಡಿಂಗ್ ಟೈಮಲ್ಲಿ ಶೆಲ್ಟ್ರ್ ಕೊಟ್ಟಿದ್ದು ಇದೇ ರೋಹಿತ್ ಗೌಡ ಆಗ ನಾವು ಕೇಳ್ಬರ್ತಾ ಇದ್ದ ಮಾತುಕೊಂಡ್ರೆ ಸೀನನ್ನು ಅಷ್ಟೇ ರಾಯಲಾಗಿ ನೋಡ್ಕೊಂಡಿದ್ನಂತೆ ಅಂಥ ಅಪ್ಸ್ಕ್ಯಾಂಡಿಂಗ್ ಟೈಮಲ್ಲೂ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಭಾಳ ರಾಯಲಾಗಿ ನೋಡ್ಕೊಂಡಿದ್ನಂತೆ ಸೀನಾ ಅಂದರೆ ಒಂದು ಅಪಾರವಾದ ಗೌರವ ಅಷ್ಟೇ ವಿಶ್ವಾಸ ಯಾರಿಗೆ ರೇಣುಕಾಳಿಯಾಸ್ ರೋಹಿತ್ ಗೌಡನ್ ಅಪ್ಸ್ಕ್ಯಾಂಡಿಂಗ್ ಟೈಮ್ ಸೀನ ಎಲ್ಲೂ ಇಂಥ ಮುಖ ತೋರ್ಸಂಗಿಲ್ಲ ಅನ್ನೋ ಪರಿಸ್ಥಿತಿಲೂ ಸಹ ಸೀನನ್ನು ತುಂಬ ರಾಯಲ್ ಆಗಿ ನೋಡ್ಕೊಂಡಂಥ ವ್ಯಕ್ತಿ ಯಾರೋ ರೋಹಿತ್ ಗೌಡ ಹೆಂಗ್ ಆ ರೇಂಜಿಗೆ ನೋಡ್ಕೊಂಡಿದ್ದ ಸೀನನ್ನು ಅಂದರೆ ಆ ರೇಂಜ್ಗೆ ನೋಡ್ಕೊಂಡಿದ್ದ ಅಷ್ಟೇ ಸುರಕ್ಷಿತವಾಗೂ ಇಟ್ಟಿದ್ದ ಕಡೆ ಸೀನಾ ಅಷ್ಟೇ ಸುರಕ್ಷಿತವಾಗಿ ರೋಹಿತ್ ಗೌಡನ ಆಶ್ರಯದಿಂದ ಕೋರ್ಟ್ ಕೂಡ ನ್ಯಾಯಾಲಯಕ್ಕೆ ಕೂಡ ಶರಣಾಗಿದ್ದು ಸಹಾಯ ಆಯಿತು ಈ ರೋಹಿತ್ ಗೌಡ ಸೀನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದು ಮಾಡಿದ್ದು ಎಲ್ಲ ಮಾರ್ಮಿಕವಾಗಿ ಒಂದು ಸಾಲು ಹೇಳೋಕ್ಕೆ ನನ್ನ ಮನಸ್ಸಿಗೆ ಬರ್ತಾ ಇದೆ ಮಾರ್ಮಿಕವಾಗಿ ಸೀನ ಎಂಥ ಖಡಕ್ ವ್ಯಕ್ತಿ ಅವತ್ತಿನ ಮಟ್ಟಕ್ಕೆ ಇದೇ ಸೀನ ಮುಂದೆ ಭೂಗತ ಜಗತ್ತಿನಲ್ಲೇ ನೆಲೆ ಊರಿ ನಿಲ್ತಾನೆ ಕಾಲೂರಿ ನಡೀತಾನೆ ರಕ್ತ ಸಿದ್ಧ ಇಟ್ಕೊಂಡು ನಡೀತಾನೆ ಅನ್ನೋದು ಆವಾಗಿನೂ ಅಷ್ಟು ಗೊತ್ತಾದ್ರೆ ಹೆಸರು ಬಂದ್ಬಿಟ್ಟಿದೆ ಆಲ್ರೆಡಿ ಈ ರೋಹಿತ್ ಗೌಡ ಅಂಥ ಸೀನಿಗೆ ರಕ್ಷಣೆ ಕೊಟ್ಟಿದ್ದು ಆಶ್ರಯ ಕೊಟ್ಟಿದ್ದು ಒಂದು ರೀತಿ ಒಂದು ಮೃಗಕ್ಕೆ ಮಾಂಸಾಹಾರಗಳನ್ನು ಹಾಕಿ ಸಾಕಿದನ ರೋಹಿತ್ ಗೌಡ ಅದೇ ಮೃಗ ಮುಂದೆ ಭೂಗತ ಜಗತ್ತಿನಲ್ಲಿ ಗರ್ಜಿಸಿ ಅಬ್ಬರಿಸಿ ಆ ಕಂಪನ ಅಬ್ಬರದ ಆ ಗರ್ಜನೆಯ ಕಂಪನ ರೋಹಿತ್ ಗೌಡನಿಗೂ ತಾಕುತ್ತೆ ಆ ಬಗ್ಗೆ ರೋಹಿತ್ ಗೌಡಿಗೆ ಯಾವ ಅರಿವು ಇರೋಲ್ಲ ರೋಹಿತ್ ಎಲ್ಲ ಯಾರಿಗೂ ಅರಿವಿರಲ್ಲ ಮುಂದೆ ಸಾಂದರ್ಭಿಕ ಸನ್ನಿವೇಶಗಳು ಹೆಂಗ್ ಟರ್ನ್ ಆಗುತ್ತೆ ಸುಚುಯೇಷನ್ಸ್ ಅನ್ನೋದು ಯಾವ ಮನುಷ್ಯನಿಗೆ ತಾನು ಉಗಿಸೋಕ್ಕೆ ಸಾಧ್ಯ ನಾಟ್ ಪಾಸಿಬಲ್ ಹಂಗಿದ್ರೆ ಮನುಷ್ಯನ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ ಒಟ್ಟು ನಾನು ಆ ವಾಕ್ಯ ಹೇಳದ್ನಲ್ಲ ಮೃಗಕ್ಕೆ ಆಗಲು ಸಾಕದ ಅಂತ ಅದು ನೆನ್ಪಿಟ್ಕೊಳ್ಳಿ ಕಥೆಯಲ್ಲಿ ಹಾಗೆ ನಿಮಗೆ ಫ್ಲ್ಯಾಶ್ ಬರುತ್ತೆ ಬರುತ್ತದ ಆ ವಿಚಾರ ಓಕೆ ಸೊ ಈ ಕ್ಯಾರೆಕ್ಟ್ರು ಮುಂದೆ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಷ್ಟೇ ಅಲ್ಲ ಒಂದು ದುರಂತ ಕೂಡ ಇರುತ್ತೆ ಮುಂದಕ್ಕೆ ಯಾರ್ದು ರೋಹಿತ್ ಗೌಡ ಅಲಿಯಾಸ್ ರೇಣುಕಾ ಓಕೆ ರೋಹಿತ್ ಗೌಡಂದು ಚಾಪ್ಟರ್ ಒಂದು ಕಡೆ ಇಟ್ಕೊಳ್ಳಿ ಈಗ ಸೀನಾ ಜೈಲಲ್ಲಿದ್ದಾನೆ ಒಂದು ಆಶ್ಚರ್ಯಕರವಾದ ಬೆಳವಣಿಗೆ ಅಂದರೆ ಬೆತ್ತನಗೆರೆ ಸೀನಾ ಜೈಲ್ಗೆ ಹೋಗಿ ಕೆಲವು ಒಂದು ಮೂರ್ನಾಲ್ಕು ತಿಂಗಳು ಅನ್ಕೊಳ್ಳಿ ಫೈವ್ ಮಂತ್ಸ್ ಅನ್ಕೊಳ್ಳಿ ಫೋರ್ ಫೈವ್ ಮಂತ್ಸ್ ಆ ವ್ಯಕ್ತಿ ಬಿಡುಗಡೆಯಾಗ್ತಾನೆ ಯಾರು ಸೀನಾ ಅಂದರ್ ಆಗ್ತಿದ್ದಂಗೆ ಆ ವ್ಯಕ್ತಿ ಬಾಹರ್ ಬೆತ್ತನಗೆರೆಯಲ್ಲಿ ಪ್ರಪ್ರಥಮ ಬಾರಿಗೆ ನೆತ್ತ ರೋಕಳಿ ಹಲಿಸಿದ ಮೊದಲನೇ ಬಲಿ ವಿಚಾರದಲ್ಲಿ ಭಾಗಿಯಾಗಿದ್ದಂತಹ ವ್ಯಕ್ತಿ ದಟ್ ಈಸ್ ಬೆತ್ತನಗೆರೆ ಶಂಕರ ಬೆತ್ತನಗೆರೆ ಶಂಕರ ರಿಲೀಸ್ ಆಗ್ತಾನೆ ನೋಡಿ ಬೆತ್ತನಗೆರೆ ಶಂಕರ ಬಾಳೆಮಂಡಿ ಬಸವರಾಜ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದು ಮಧ್ಯ ಬೇಲ್ ಗೀಲು ಏನೂ ಮಾಡಿಸಿಲ್ಲ ಏನೂ ಆಗಿಲ್ಲ ಪೂರ್ತಿ ಕೇಸ್ ಮುಗಿಸ್ಕೊಂಡು ಹೊರಗೆ ಬಂದಿದ್ದು ಯಾರು ಬೆತ್ತನೆಗೆರೆ ಶಂಕರ ಈಗ ಬೆತ್ತಿಂಗರೆ ಶಂಕರನ ಸ್ಟೇಜ್ ಏನು ಬೆತ್ತಂಗರೆ ಶಂಕರನ ಮೈಂಡ್ಸೆಟ್ ಏನು ನೋಡಿ ಅವತ್ತು ಸಹ ಬೆತ್ತಂಗರೆ ಶಂಕರ ಏನು ರೋಣಿ ಅಲ್ಲ ಏನು ಬಾಳೆಮಂಡಿ ಬಸವರಾಜ ನಾನು ಕೊಲ್ಲಬೇಕು ಅಂತೇಳಿ ದೊಡ್ಡ ಗ್ಯಾಂಗ್ ಕಟ್ಕೊಂಡು ಗಾಡಿ ಟೂಲ್ಸ್ ಎಲ್ಲ ಹಾಕೊಂಡು ಏನು ಹೋಗಿರಲಿಲ್ಲ ಯಾವ ಸ್ಕೆಚ್ಚು ಹಾಕಿರಲಿಲ್ಲ ಏನೂ ಇಲ್ಲ ತನ್ನ ಅಣ್ಣನಿಗೆ ಬೈದ ಅಂತ ಹೋಗಿದ್ದು ಅಲ್ಲಿ ಸಾಂದರ್ಭಿಕ ಸನ್ನಿವೇಶ ರೋಷ ದ್ವೇಷಗಳು ಆಕ್ರೋಶಗಳು ಎಲ್ಲವೂ ಒಮ್ಮೆಲೆ ಆಸ್ಫೋಟಿಸಿ ನಡೆದಂತಹ ಭೀಕರ ಕೊಲೆ ಬಾಳೆಮಂಡಿ ಬಸವರಾಜ್ ಆಯಿತು ಆ ಕಾರಣಕ್ಕೆ ಇಷ್ಟು ವರ್ಷನ ವರ್ಷದ ಬೇ ಜೈಲಲ್ಲಿದ್ದು ಹೊರಗೆ ಬಂದಂಥ ಹುಡುಗ ಯಾರು ಬೆತ್ತ ಶಂಕರ ಈಸ್ ಟಿಲ್ ನೌ ಇಸ್ ನಾಟ್ ಎ ರೋಡಿ ಓಕೆ ಈ ರೋಡಿ ಇರ್ಬೋದು ಅಂದರೆ ಮರ್ಡರ್ ಆಗಿರೋ ಕಾರಣ ರೌಡಿ ಶೂಟ್ ಓಪನ್ ಮಾಡೋದು ಬಟ್ ಯಾವುದೇ ರೌಡಿ ಚಟುವಟಿಕೆ ಇಲ್ಲ ನೆನಪಿರಲಿ ಬೆತ್ತನಗೆರೆ ಶಂಕರನಿಗೆ ಯಾವುದೇ ಭೂಗತ ದೊರೆ ಆಗಬೇಕು ಮತ್ತೊಂದು ಆಗಬೇಕು ಅನ್ನೋ ಏನು ವಿಚಾರ ಇಲ್ಲ ಈ ವಾಸ್ ಆಸ್ ಸಿಂಪಲ್ ಆಸ್ ಎ ನಾರ್ಮಲ್ ಯಂಗ್ ಬಾಯ್ ಯಾರು ಬೆತ್ತನಗೆರೆ ಶಂಕರ ಓಕೆ ಬೆತ್ತನೆಗೆರೆ ಶಂಕರ ಬಂದ ಸಾಕಾಗಿದ್ದ ಜೂನ್ದಲ್ಲಿ ಫಸ್ಟ್ ಟೈಮ್ ಜೈಲ್ ಮುಖ ನೋಡಿದ್ದು ಕೇಸ ಕೆ ಬೇರೆ ಏನು ಸಣ್ಣ ಏನಂತೀರಪ್ಪ ಅಂತ ತ್ರೀ ಟ್ವೆಂಟಿ ಫೋರ್ ಕೇಸು ಇರಲಿಲ್ಲ ಶಂಕರ ಮೇಲೆ ತ್ರೀ ನಾಟ್ ಸೆವೆನ್ನು ಟೂಗೆ ಹೋಗ್ರಿ ನೀವು ತ್ರೀ ಟ್ವೆಂಟಿ ಫೋರು ಇರಲ್ಲ ಈ ಪ್ರಕರಣ ಬಾಳೆ ಮಂಡಿ ಬಸವರಾಜ್ ಪ್ರಕರಣ ಕೊಲೆ ಪ್ರಕರಣಕ್ಕೆ ಮುಂಚೆ ಯಾವ ಕೇಸು ಇರಲಿಲ್ಲ ಒಡೆದಾಟ ಬಡದಾಟದ್ದು ವಿಚಾರವೇ ಇಲ್ಲ ಸ್ವಲ್ಪ ಮಾಮೂಲಿ ವಯೋಸಹಜ ಯೂತ್ಸ್ ಇರುತ್ತಲ್ಲ ಒಂದು ವರ್ಷ ಆವೇಶ ಆಕು ವರ್ಷ ಅದು ಇದ್ದದ್ದು ವಯೋ ಸಹಜ ಸೊ ಶಂಕರ ಮುಂದೆ ನಾನು ಸೆಟ್ಲ್ ಆಗಬೇಕು ಲೈಫಲ್ಲಿ ಅಂತ ಅವನ ಪಾಠ ನೋಡ್ತಾನೆ ಸಂದರ್ಭ ಸನ್ನಿವೇಶ ಬೆತ್ತಂಗಿರ ಶಂಕರ ಹಾಗೆ ಸುಮ್ಮನೆರಾಗಿ ಬಿಡುತ್ತ ನೋಡೋಣ ಲೆಟ್ ಹಿಡಿಯಲ್ಲಿ ಓಕೆ ಸೀನ್ ಕಟ್ ಮಾಡಿದ್ರೆ ಶಂಕರಂದು ನೆಕ್ಸ್ಟ್ ಶಾಟ್ ಓಪನ್ ಆಗೋದೆ ಬೆಂಗಳೂರಿನ ಅಗ್ರಹಾರದ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಸರಳ ಹಿಂದೆ ಆ ವ್ಯಕ್ತಿ ಸರಳ ಹಿಂದೆ ಸರಳವಾಗಿರಲಿಲ್ಲ ಆ ವ್ಯಕ್ತಿ ಆ ವ್ಯಕ್ತಿಯ ಮನದಲ್ಲಿ ಸೇಡು ಕೊತ್ತ ಕೊತ್ತನೆ ಕುದಿತಾ ಇತ್ತು ಬೂದಿ ಮುಚ್ಚಿದ ಕೆಂಡದಂತಿತ್ತು ಮನಸ್ಥಿತಿ ಯಾರದ್ದು ದಟ್ ವಾಸ್ ಬೆತ್ತನಗೆರೆ ಸೀನಾ ಓಕೆ ಬೆತ್ತನೆಗೆರೆ ಸೀನಾ ಯಾಕೆ ಕೊತ್ತ ಕೊತ್ತನೆ ಕುದಿತಾ ಇದ್ದ ಬೆತ್ತನೆಗೆರೆ ಸೀನನ ಮನದಲ್ಲಿ ತಣ್ಣನೆಯ ಕ್ರೌರ್ಯ ಮನೆ ಮಾಡ್ತಾ ಇತ್ತ ವಾಟ್ಸ್ ದ ರೀಸನ್ ಯಾವ ಕಾರಣಕ್ಕೆ ಬೆತ್ತನಗರ ಸೀನನ ಮನದಲ್ಲಿ ತಣ್ಣನೆಯ ಕ್ರೌರ್ಯ ಮಡುಗಟ್ತಾ ಇತ್ತು ಸೀನ್ ಕಟ್ ಮಾಡಿದ್ರೆ ಹೊರಗಡೆ ಇಲ್ಲಿ ಬೆತ್ತನಗೆರೆಯಲ್ಲಿ ಆ ವ್ಯಕ್ತಿ ಮಗನನ್ನು ಕಳೆದುಕೊಂಡ ಅಂತಹ ವ್ಯಕ್ತಿ ಸೀನನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಮಾತಾಡ್ಕೊಂಡು ಓಡಾಡ್ತಾ ಇದ್ದ ಯಾರ ವ್ಯಕ್ತಿ ಅಂದರೆ ಹೀ ವಾಸ್ ಬೈಲಪ್ಪ ವೀಕ್ಷಕರೇ ಬೈಲಪ್ಪ ಅವ್ರ ವಿಚಾರ ಹಿಂದೆ ಹೇಳಿದ್ದೀನಿ ಬೈಲಪ್ಪ ಆತ ಹೇಳ್ಕೊಂಡು ತಿರುಗ್ತಾ ಇದ್ದಿದ್ದ ವಿಚಾರ ನಿಧಾನವಾಗಿ ಸೀನನ ಕಿವಿಗೆ ಮುಟ್ಟಿದೆ ಸೊ ಸೀನ ಏನು ಮಾಡ್ತಾನೆ ವಾಟ್ ಸ್ಟೆಪ್ ಸೀನ ಏನು ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಟ್ ದ ಸೇಮ್ ಟೈಮ್ ಸೀನನ್ಗೆ ಆ ವ್ಯಕ್ತಿ ಪರಿಚಯ ಆಗ್ತಾನೆ ಜೈಲಲ್ಲಿ ಯಾರು ದಟ್ ಈಸ್ ಡೋಬಿ ಘಾಟ್ ರಾಮ ಅಲಿಯಾಸ್ ಅಟೋ ರಾಮ ಓಕೆ ಯಾರಿದು ಡೋಬಿ ಘಾಟ್ ರಾಮ ಅಲಿಯಾಸ್ ಆಟೋ ರಾಮ ವೀಕ್ಷಕರೇ ಬೆಂಗಳೂರಲ್ಲಿ ಒಂದು ದೊಡ್ಡ ಸುದ್ದಿ ಆಗಿತ್ತು ಒಂದು ವಿಡಿಯೋ ಕ್ಲಿಪ್ ಅಂದರೆ ಎಲ್ಲ ಮಾಧ್ಯಮಗಳಲ್ಲೂ ಬಂದಂಥ ವಿಡಿಯೋ ಕ್ಲಿಪ್ ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ ಈ ಡೋಬಿಘಾಟ್ ರಾಮ ಅಲ್ಲಿಯಸ್ ಆಟೋ ರಾಮ ಆ ವ್ಯಕ್ತಿಗೆ ಲೈಫ್ ಸೆಂಟೆನ್ಸ್ ಆಗಿರುತ್ತೆ ಜೀವ ಜೀವಾವಧಿ ಶಿಕ್ಷೆ ಆಗಿರುತ್ತೆ ಯಾವುದೋ ಪ್ರಕರಣದಲ್ಲಿ ಆ ವ್ಯಕ್ತಿ ಅಂಥ ವ್ಯಕ್ತಿಗಳೇ ಪೆರೋಲ್ ಮೇಲೆ ಬಿಡುಗಡೆ ಮಾಡ್ತಾರೆ ಕೋರ್ಟ್ಗೆ ಹಾಕೊಂಡಿರ್ತಾರೆ ನಿಂಗೆ ಹೋಗ್ಬೇಕು ಸ್ವಲ್ಪ ದಿನ ಇದ್ದು ಬರ್ತಾರೆ ಅದು ಕೋ ಕೋರ್ಟ್ ಆ ಯಾವ ದಿನ ಫಿಕ್ಸ್ ಮಾಡಿರುತ್ತೆ ಆತ ಇಟ್ಸ್ ಎ ನಾರ್ಮಲ್ ಪ್ರೊಸೀಜರ್ ಹಾಗೆ ಪೆರೋಲ್ ಮೇಲೆ ಹೊರಗಡೆ ಬಂದಿರ್ತಾನೆ ಅದೊಮ್ಮೆ ಈ ಡೋಬಿಘಾ ರಾಮ ವೋಸ್ಟ್ಲಿ ಕಬ್ಬಾಳಮ್ಮನ ದೇವಸ್ಥಾನಕ್ಕೂ ಏನೋ ಹೋಗಬೇಕಾದ್ರೆ ದೊಡ್ಡ ಪಡೆನೇ ಈ ಈ ಡೋಬಿಘಾಟ್ ರಾಮನ ಹಿಂದೆ ಹಿಂದೆ ಅಷ್ಟು ಕಾರುಗಳು ಮುಂದೆ ಅಷ್ಟು ಕಾರುಗಳು ಏನದು ಇವಾಗ ಬಾ ಚುನಾವಣೆ ಏನಾರ ಗೆದ್ದು ಬಂದರೆ ಜನ ಅಭ್ಯರ್ಥಿ ನೋಡಲ್ವ ಸಾಕ್ಸ್ ಆ ರೀತಿ ಅಥವಾ ಇರೋ ಒಂದು ಸಂಭ್ರಮದ ರೀತಿ ಆ ವಿಡಿಯೋ ಕ್ಲಿಪ್ಪು ಗೊತ್ತಲ್ಲ ಈಗ ಸಾಮಾಜಿಕ ಜಾಲತಾಣಗಳ ವಿಚಾರ ಒಬ್ಬ ಹುಡುಗ ತೆಗೆದು ಮುಗಿಸಿ ಎಲ್ಲ ಕಡೆ ಸ್ಪ್ರೆಡ್ ಅದು ಒಟ್ಟು ಅದು ತಪ್ಪೆ ಅಷ್ಟೊಂದು ಇದು ಬೇಕಾಗಿರಲಿಲ್ಲ ಒಟ್ಟು ಆ ವಿಡಿಯೋ ಕ್ಲಿಪ್ಪು ಎಲ್ಲ ಮಾಧ್ಯಮಗಳು ಬಂದು ಪ್ರಸಾರ ಆಗಿತ್ತು ದೊಡ್ಡ ಸುದ್ದಿನೇ ಆಗಿತ್ತು ಓ ಆಟೋರಮ್ಮಂದು ಮೆರವಣಿಗೆಯಂತೆ ಆಟೋರಮ್ಮ ಅಷ್ಟೋರು ಅಂತ ಹುಡುಗರು ಇಷ್ಟು ಜನ ಅಷ್ಟು ಜನ ಅಂತ ಅಷ್ಟು ಗಾಡಿ ಅಂತೆ ಇಷ್ಟು ಗಾಡಿ ಅಂತೆ ಆ ಊನಾರುಗಳಂತೆ ಅಂತ ಏನೇನು ಹಿಂಗೆ ಸ್ಪ್ರೆಡ್ ಆಗಿತ್ತು ಸುದ್ದಿ ಆಗಿತ್ತು ಎಲ್ಲ ಕಡೆ ಎಲ್ಲ ಮಾಧ್ಯಮಗಳು ಸುದ್ದಿ ಆಗಿತ್ತು ಆ ನಂತರ ಈ ಸುದ್ದಿ ಸದ್ದು ಮಾಡಿದ್ದು ರಾಮನಗರದ ಎಸ್ ಪಿ ಅವ್ರಿಗೆ ಆಗ ರಾಮನಗರದ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವನ್ನ ಕರೆಸಿ ವಾರನ್ ಮಾಡಿ ಏನು ಏನಿಂದೆಲ್ಲ ಆಟೋ ಇವೆಲ್ಲ ಮೆರವಣಿಗೆ ಇವೆಲ್ಲ ಯಾರು ನಿಮಗೆ ಹಂಗೆ ಹಿಂಗೆತ್ತಲ್ಲ ಇದು ಮಾಡಿ ಆಮೇಲೆ ಇದೇ ವ್ಯಕ್ತಿ ರಾಮನಗರ ಎಸ್ ಪಿ ಅವ್ರ ಹತ್ರ ಇಲ್ಲ ಸರ್ ಹೌದು ತಪ್ಪಾಯಿತು ಏನೋ ಹುಡುಗರು ಜೋಶರ್ ಮಾಡ್ರು ತಪ್ಪು ಮಿಸ್ಟೇಕ್ ಸಾರಿ ಸರ್ ಅಂತೇಳಿ ಈ ವ್ಯಕ್ತಿಯೂ ಸಹ ಕೇಳ್ಕೊಂಡಿದ್ದೆ ಅದು ಸಹ ಸುದ್ದಿ ಆಗಿತ್ತು ಈ ವಿಡಿಯೋ ಕ್ಲಿಪ್ ಹೆಂಗೆ ಬಂತು ಎಲ್ಲ ಕಡೆ ಸುದ್ದಿ ಆಯಿತು ನನ್ನ ಇದು ಮಾಡಿದಪ್ಪ ಇದು ಸರ್ ಹಿಂಗೆ ಆಗಿದ್ದು ಅಂತ ಎಸ್ ಪಿ ಅವ್ರ ಕೇಳಿದ್ದು ಸಹ ವಿತ್ ಸ್ಟಿಲ್ ಅದು ಇಮೇಜ್ ಭಾವಚಿತ್ರದೊಂದಿಗೆ ಎಲ್ಲ ಕಡೆ ಇದಾಗಿತ್ತು ಫಸ್ಟ್ ಆಫ್ ಆಲ್ ಆ ಕ್ಲಿಪ್ ಸಿಕ್ಕಿದೆ ಆ ಒಂದು ಇದ್ರದ್ದು ಕಬ್ಬಾಳಮ್ಮ ದೇವಸ್ಥಾನದ ಹತ್ರ ಹೋಗಿದ್ದು ಇದು ಆ ಕ್ಲಿಪ್ಪು ನೋಡ್ಕೊಂಡು ಬನ್ನಿ ಓಕೆ ಜೈಲಲ್ಲಿ ಇದೇ ಡೋಬಿಗಾ ಡ್ರಾಮಾ ಸೀನಂಗೆ ಪರಿಚಯ ಆಗ್ತಾನೆ ಸೀನ ಒಂದು ಕೊಲೆಯ ಆದೇಶವನ್ನ ನೀಡ್ತಾನೆ ಆ ಕೊಲೆಯ ಆದೇಶವನ್ನು ಯಾರು ಸ್ವೀಕರಿಸ್ತಾರೆ ಯಾರು ಹೊರಗೆ ಬರ್ತಾರೆ ಯಾರು ಹೊರಗಡೆ ಕೊಲೆ ಆಗ್ತಾರೆ ಹೇಗಾಗುತ್ತೆ ಎಲ್ಲಾಗುತ್ತೆ ಮತ್ತೆ ಬೆತ್ತನೆಗೆರೆಯಲ್ಲಿ ನೆತ್ತರ ಹೋಗಲಿ ತುಂಬಾ 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 ರೋಚಕವಾದ ವಿಚಾರಗಳು ಮುಂದಿನ